ನೀವು ನೋಡಬಹುದು ಘೀ ಹಾಕಿದ್ದಾರೆ ಚೆನ್ನಾಗಿ. ಇಲ್ಲ, ನಮಗೆ ನೀರು ದೋಸೆ ಅಂದ್ರೆ ತುಂಬಾ ಇಷ್ಟ. ನಂಗೆ ಆಕ್ಚುಲಿ ಗಸಗಸೆ ಪಾಯಸ ತುಂಬಾ ಇಷ್ಟ. ಸೊ ಗಲ್ಲಿ ಕಿಚನ್ ಹತ್ರ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆ್ಯಂಡ್ ಅಲ್ಲಿ ರಿವ್ಯೂ ಕೇಳೋಣ ಅಂತ ಬಂದ್ವಿ. ಇಲ್ಲಿ ತಿಂತಾರೆ ಅವ್ರ ಹತ್ರ. ಸೊ ಒಂದು ಫ್ರೆಂಡ್ಲಿ ಫ್ರೆಂಡ್ ಸಿಕ್ಕಿದ್ದಾರೆ. ಸೊ ಮಾತಾಡ್ಸೋಣ ಅವ್ರನ್ನ. ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳ್ಬಿಡಿ. ಸರ್, ನಾನು ಮೋಹನ್ ಅಂತ, ಬನಶಂಕರಿ ಸೆಕೆಂಡ್ ಸ್ಟೇಜು. ಓಕೆ, ನಿಮ್ಗೆ ಹೆಂಗೆ ಗೊತ್ತಾಯ್ತಿದ್ದು ಗಲ್ಲಿ ಕಿಚನ್? ಒಂದು ನಿಮ್ಮ ಟಿ ವಿನಲ್ಲಿ ಅವ್ರು ಶೈನ್ ಶೆಟ್ಟಿ ಅವ್ರು ಬರ್ತಾರೆ, ನನ್ನ ಮಗ ಮತ್ತು ನನ್ನ ವೈಫ್ ಇಬ್ಬರು ನೋಡ್ತಾರೆ ದಿನ. ಸೊ ಇಲ್ಲಿ ಅಕಸ್ಮಾತಾಗಿ ಅವ್ನು ನೋಡಿ ಅವ್ನು ಹೇಳ್ದ, ಇಲ್ಲಿ ಅವ್ರ ಇದ್ದಾರೆ, ಅವ್ರ ಫೋಟೋ ಇದೆ ಅಂತ. ಸರಿ, ಅವ್ರು ಎರಡು ಸರಿ ಬಂದಿದ್ದಾರೆ ಇಲ್ಲಿಗೆ. ಅವನಿಗೆ ಸ್ವಲ್ಪ ದೋಸೆ ಅಂದರೆ ಸ್ವಲ್ಪ ಇಷ್ಟ. ಓಕೆ, ಸೊ ಅವ್ನು ಮೈಸೂರು ಮಸಾಲೆ ದೋಸೆ ಆಮೇಲೆ ದೋಸೆ ತಿಂತಾನೆ. ಆಮೇಲೆ ಇವತ್ತು ನಾನು ತಟ್ಟೆ ಇಡ್ಲಿ ಮತ್ತು ರೈಸ್ ಬಾತು ಆಮೇಲೆ ದೋಸೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಕಷ್ಟ ಸಿಗೋದು ಅಂತ ಹೇಳಿದ್ರಿ, ಅದು ಕ್ರೌಡ್ ಇರೋದಕ್ಕೆ. ಹಾಂ, ಇವತ್ತು ಕ್ರೌಡ್ ಇದ್ದೆ ತುಂಬ. ಟೇಸ್ಟ್ ಹೇಗಿದೆ? ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಸ್ಟ್ರೀಟ್ ಫುಡ್ಗೆ ಒಂದು ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿದೆ. ಕ್ಲೀನಾಗಿ ಕೂಡ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಅದರಿಂದ ಮೋಸ್ಟ್ಲಿ ರಿಲಯಬಲ್ ಇದೆ ಮತ್ತು ಸ್ವಲ್ಪ ನಂಬಿಕೆನೂ ಬರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇನ್ನೊಂದು ಫ್ಯಾಮಿಲಿ ಜೊತೆ ಇದ್ದೀವಿ, ಮಾತಾಡ್ಸೋಣ. ಮ್ಯಾಮ್, ನಿಮ್ಮ ಹೆಸರು? ದೀಪಕ್. ಸೊ ಒಳ್ಳೆ ಕಪ್ಪಲ್ಲು. ಏನು ತಿಂದ್ರಿ ಇಲ್ಲಿ ಇವತ್ತು? ಸಬ್ಬಕ್ಕಿ ಇಡ್ಲಿ ಟ್ರೈ ಮಾಡಿದ್ವಿ, ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಮೈಸೂರು ಮಸಾಲೆ ದೋಸೆ ಟ್ರೈ ಮಾಡಿದ್ವಿ, ಇವ್ರು ಆನಿಯನ್ ದೋಸೆ ತೊಗೊಂಡಿದ್ರು, ಎಲ್ಲ ಚೆನ್ನಾಗಿತ್ತು. ಅದೇ ಸೇನ್ ಶೆಟ್ಟಿ ಅವರು ಬಿಗ್ ಬಾಸ್ ಅಲ್ಲಿ ಎಂಟರ್ ಆದಾಗ ಹೇಳಿದ್ರು ಈ ತರ ಬನಶಂಕರಿಯಲ್ಲಿ ನಮ್ದೊಂದು ಔಟ್ಲೆಟ್ ಇದೆ ಅಂತ, ಅದೇ ಟ್ರೈ ಮಾಡೋಣ ಅಂತ ಇವತ್ತು ಬಂದ್ವಿ. ಸೇನ್ ಶೆಟ್ಟಿ ಟಿ ವಿನಲ್ಲಿ ಬರೋಕ್ ಮುಂಚೆ ನಾವು ಇಲ್ಲಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಇವತ್ತು ಭಾನುವಾರ ಅಲ್ವಾ, ಎಪಿಸೋಡ್ ನೋಡೋಣ ಅಂತ. ಸೊ ರೆಕಮೆಂಡ್ ಮಾಡ್ತೀರಾ ನೀವು? 100% ತುಂಬ ಜನಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು, ಅವ್ರಿಗೂ ಸಪೋರ್ಟ್ ಮಾಡಿ. ಖಂಡಿತ ಸಪೋರ್ಟ್ ಮಾಡ್ತೀವಿ, ಅವರೇ ವಿನ್ ಆಗಬೇಕು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನಾವು ನೇಹಾ ಅವ್ರ ಜೊತೆ ಇದ್ದೀವಿ, ಅವರು ಊಟ ಮಾಡ್ತಾ ಇದ್ರು. ಸೊ ಅವ್ರಿಗೂ ಒಂದು ಲೈಟಾಗಿ ಡಿಸ್ಟರ್ಬ್ ಮಾಡೋಣ. ನಮಸ್ತೆ. ಹಲೋ, ನೇಹಾ. ಏನು ಟ್ರೈ? ನಾವು ಫಸ್ಟು ಸಬ್ಬಕ್ಕಿ ಇಡ್ಲಿ ತಿಂದ್ವಿ, ಆ್ಯಂಡ್ ಅದಾದ್ಮೇಲೆ ಇವಾಗ ನೀರು ದೋಸೆ ತಿಂತಾರೆ. ತುಂಬ ಚೆನ್ನಾಗಿ. ಇಲ್ಲ, ಫಸ್ಟ್ ಟೈಮ್. ನನ್ನ ಫ್ರೆಂಡ್ಸ್ ಈ ಏರಿಯಾನಲ್ಲೇ ಇರೋದು, ಅವ್ರು ತುಂಬ ಜನ ರೆಕಮೆಂಡ್ ಮಾಡಿದ್ರು. ಪ್ಲಸ್ ಬಿಗ್ ಬಾಸ್. ನಂಗೆ ಆಕ್ಚುಲಿ ಗಸಗಸೆ ಪಾಯಸ ತುಂಬ ಇಷ್ಟ ಆಯಿತು, ಮನೇಲಿ ಮಾಡ್ದಂಗೆ ಇತ್ತು. ಸೊ ಥ್ಯಾಂಕ್ ಯು. ಇಲ್ಲೊಂದು ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಇದ್ದೀವಿ. ಮೇನ್ ಅವರ ಸೂತ್ರಧಾರಿ, ಅವ್ರು ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ದಂತೆ ಎಲ್ರಿಗೂ. ಅವ್ರ ಹತ್ರ ಮಾತಾಡ್ಸೋಣ. ಅವ್ರ ಹೆಸರು ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ದೀಪಕ್ ಅಂತ. ಚಿನ್ಮಯ್ ಅಂತ. ಕಾರ್ತಿಕ್ ಅಂತ ಸರ್. ಅವಿನಾಶ್ ಅಂತ ಸರ್. ಸುನೀಲ್ ಅಂತ. ಸೊ ಹೇಳಿ ಸರ್, ಇಲ್ಲ ನಮಗೆ ನೀರು ದೋಸೆ ಅಂದರೆ ತುಂಬ ಇಷ್ಟ. ಸೊ ಇದೇ ರೀತಿ ನನಗೂ ಒಬ್ಬರು ಫ್ರೆಂಡ್ ಇದೇ ಥರ ಕರ್ಕೊಂಬಂದರು, ಅವತ್ತಿಂದ ಇಲ್ಲೇ ಬರ್ತಾ ಇದ್ವಿ ನಾವು. ನೀವೇನು ಆರ್ಡರ್ ಮಾಡಿದ್ರಿ ಸರ್? ನೀವು ನೀರು ದೋಸೆ. ನೀರು ದೋಸೆ ಏನು ಸಜೆಸ್ಟ್ ಮಾಡಿದ್ರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ನೀರು ದೋಸೆಗೆ ಬರೋದು ಟು ಬಿ ಫ್ರ್ಯಾಂಕ್, ಆ್ಯಂಡ್ ಇವ್ರು ಫಸ್ಟ್ ಟೈಮ್ ಬರ್ತಾ ಇರೋದು, ಸರಿಯಾಗಿ ದಬಾಯಿಸ್ತವ್ರು. ಅವರು ಅವ್ರು ಒಳ್ಳೆ ಬ್ಯಾಟ್ಸ್ಮನ್ ಅವರು. ನೀವೇನು ತಿಂದ್ರಿ ಸರ್? ಸರ್, ನಾನು ಟು ಬಿ ಫ್ರ್ಯಾಂಕ್ ತುಂಬ ಫುಡ್ಡು ಎಲ್ಲ ಹಂಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ಸೊ ಇವರು ನಮಗೆ ಕರ್ಕೊಂಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವತ್ತು ನೈಟ್ ಆ್ಯಕ್ಚುಲಿ ನಾವು ಬಂದಾಗ ಎಲ್ಲ ಖಾಲಿಯಾಗಿ ಹೋಗಿತ್ತು, ತಿನ್ನಲೇಬೇಕು ಅಂದ್ಬಿಟ್ಟು ಬಂದಿದ್ದೀವಿ. ಫುಡ್ ಮಾತ್ರ ಸಕ್ಕತ್ತಾಗಿದೆ. ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ದಾರೆ? ಹಾಂ, ನೋಡ್ತಾ ಇದ್ದೀನಿ ಸರ್. ಸಪೋರ್ಟ್ ಶೈನ್ಸ್ ಡೆಫಿನೆಟ್ಲಿ ಸರ್. ನಾನೊಂದು ಎರಡನೇ ತನಕ ನೋಡ್ತೀನಿ ಸರ್, ರಿಪೀಟೆಡ್ 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 ನೋಡ್ತಾ ಇರ್ತೀನಿ. ಓ, ಮತ್ತೆ ಹ್ಯಾಂಗ್ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು ಇವ್ರು ಇಯರ್ಫೋನ್ಸ್ ಹಾಕೊಂಡು ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು, ನೀವೆಲ್ಲ ಊಟ ಮಾಡ್ತಾ ಇರೋ. ಸೊ ಥ್ಯಾಂಕ್ ಯು.
ಈಗ ಕಿಚನ್ ಶಾಟ್ಸ್ ಎಲ್ಲ ನೋಡಿರ್ತೀರ, ಇಂಟ್ರೊಡಕ್ಷನ್ ಎಲ್ಲ ನೋಡಿರ್ತೀರ. ಬಿಗ್ ಬಾಸ್ ಖ್ಯಾತಿಯ ಶೈನ್ ಶೆಟ್ಟಿ ಅವರ ಗಲ್ಲಿ ಕಿಚನ್ ಹತ್ರ ಬಂದಿದ್ವಿ. ಆ್ಯಂಡ್ ಅಲ್ಲಿರೋ ಸ್ಪೆಷಲ್ ಫುಡ್ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಮಾಡೋಣ ಫಸ್ಟ್, ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ. ಅವರ ಪಾಪ್ಯುಲರ್ ಕ್ಯಾರೆಟ್ ಹಲ್ವಾ ಟೇಸ್ಟ್ ಮಾಡೋಣ. ರಿಚ್ ಆಗಿದೆ, ಘೀ ಹಾಕಿ ಡ್ರೈ ಫ್ರೂಟ್ಸು ರೈಸಿನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ಗುಡ್ ಸ್ಟಾರ್ಟ್, ಸ್ವೀಟಿಂದ ಸ್ಟಾರ್ಟ್ ಮಾಡೋದು ಒಳ್ಳೇದಲ್ವಾ. ನಮಗೆ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ರು ಶೈನ್ ಶೆಟ್ಟಿ ಅವರು, ಅವರ ಕ್ಯಾರೆಕ್ಟರ್ ಆಗಲಿ ಆ್ಯಂಡ್ ಅವ್ರ ಡೆಡಿಕೇಶನ್ ಆಗಲಿ ಸ್ಟಾರ್ಟ್ ಮಾಡಿರೋ ಒಂದು ಫುಡ್ ಟ್ರಕ್. ಸೊ ಇದು ಶೂಟ್ ಮಾಡಲೇಬೇಕು ಆ್ಯಂಡ್ ತುಂಬ ರಿಲೇಟಬಲ್ ಆಗಿತ್ತು ನಮಗೂ ಅವ್ರಿಗೂ. ನಾವು ಒಂದು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದು ಅವರ ಜರ್ನಿ ನೋಡಿದಾಗ ನಮಗೂ ತುಂಬ ಖುಷಿಯಾಯಿತು. ಸೊ ವಿ ಕೇಮ್ ಹಿಯರ್ ಆ್ಯಂಡ್ ಅವ್ರ ಅಮ್ಮನೂ ಮೀಟ್ ಮಾಡಿದ್ವಿ, ಅವ್ರ ಹತ್ರ ಮಾತಾಡಿಸ್ತೀವಿ ಸ್ವಲ್ಪ ಟೈಮಲ್ಲಿ. ಇನ್ನೊಂದು ಸ್ವೀಟ್ ಇದೆ, ಸೊ ಇದೆಲ್ಲ ಟೇಸ್ಟ್ ಮಾಡಿ ಆ್ಯಂಡ್ ಅವ್ರಿಗೆ ಹೋದೆ. ಇದು ಗಸಗಸೆ ಪಾಯಸ ಅಂತೆ, ತುಂಬ ಜನ ಇದು ನಮಗೆ ರೆಕಮೆಂಡ್ ಮಾಡೋದು. ಇವೆರಡು ಮನೇಲಿ ಮಾಡಿದಾಗ ಹಬ್ಬಕ್ಕೆ ಮಾಡಿದಾಗ ಹೇಗಿರುತ್ತೋ ಅದೇ ನ್ಯಾಚುರಲ್ ಟೇಸ್ಟ್ ಇದೆ. ಕುಟ್ರ ಕಂಡಿದ ತಕ್ಷಣ ತುಂಬ ಓಡು ಮಾಡಿದೆ, ತುಂಬ ಕ್ಲೀನ್ ಆಯಿತು. ನೀರು ದೋಸೆ ಇದೆ, ಮಂಗಳೂರು ನೀರು ದೋಸೆ. ಈ ಕಾಂಬಿನೇಷನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಯಾಕಂದರೆ ಮೀನು ಸಾರಲ್ಲಿ ಟ್ರೈ ಮಾಡಿದ್ದೀನಿ, ನೀರು ದೋಸೆ ಚಿಕನ್ ಕರಿ ಟ್ರೈ ಮಾಡಿದ್ದೀನಿ. ಬಟ್ ಸೊ ಕೊಬ್ಬರಿ ಆ್ಯಂಡ್ ಬೆಲ್ಲ ಕಾಂಬಿನೇಷನ್ನು ಪ್ರಾಬ್ಲಿ, ಆ್ಯಂಡ್ ಸ್ವಲ್ಪ ಏಲಕ್ಕಿ ಹಾಕಿ ಇದು ಮಾಡಿದ್ದಾರೆ. ಚೆನ್ನಾಗಿದೆ ಟೇಸ್ಟು, ಚಮಸ್ ಟ್ರೈ ಬಂದರೆ ಟ್ರೈ ಮಾಡಿ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್. ನಾನು ಖಾರ ಟೇಸ್ಟ್ ಮಾಡಿದ್ದೀನಿ, ದಿಸ್ ಇಸ್ ದ ಫಸ್ಟ್ ಟೈಮ್ ಫಾರ್ ಮಿ. ಸೊ ನೀವು ಟ್ರೈ ಮಾಡಿ ಆ್ಯಂಡ್ ಕಮೆಂಟಲ್ಲೇ ಹೇಳಿ ಅಂತ. ನೆಕ್ಸ್ಟ್ ಖಾರಕ್ಕೆ ಹೋಗೋಣ. ಇಲ್ಲಿ ಡೈಲಿ ಒಂದೊಂದು ಬಾತ್ ಮಾಡ್ತಾರಂತೆ. ನಮಗೆ ಇವತ್ತು ವಾಂಗಿ ಬಾತ್ ಸಿಕ್ಕಿದೆ, ನಾವು ಸಂಡೇ ಬಂದ್ವಿ ಇವ್ನಿಂಗು, ತುಂಬ ಕ್ರೌಡೆಡ್ ಆಗಿತ್ತು. ಟೇಸ್ಟ್ ಮಾಡೋಣ ವಾಂಗಿ ಬಾತ್ ಹೇಗಿದೆ ಅಂತ. ಸ್ವಲ್ಪ ಗಟ್ಟಿ ಚಟ್ನಿ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ಮನೆ ಮಸಾಲೆ ಥರನೇ ಇದೆ, ಕ್ಲೀನ್ ಆ್ಯಂಡ್ ಟೇಸ್ಟಿ ಚೆನ್ನಾಗಿದೆ. ಸಬ್ಬಕ್ಕಿ ಇಡ್ಲಿ, ಇದ್ರ ಮೇಲೆ ನೀವು ನೋಡ್ಬೋದು ಘೀ ಹಾಕಿದ್ದಾರೆ ಚೆನ್ನಾಗಿ, ಎರಡು ಸ್ಪೂನ್ ಘೀ ಹಾಕ್ಕೊಟ್ರು. ಇಲ್ಲಿ ಇವರು ತಟ್ಟೆ ಇಡ್ಲಿ ಆ್ಯಂಡ್ ಸಬ್ಬಕ್ಕಿ ಇಡ್ಲಿ, ಬಟ್ ಇದು ಪಾಪ್ಯುಲರ್ ಸೆಲ್ಲಿಂಗು, ನಾವು ಇದನ್ನು ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೀವಿ. ಕೆಂಪು ಚಟ್ನಿ ಕೊಟ್ಟಿದ್ದಾರೆ, ನಾವು ರವೆ ಇಡ್ಲಿ ಆ್ಯಂಡ್ ತಟ್ಟೆ ಇಡ್ಲಿ ಬೇರೆ ಇಡ್ಲಿ ಒಂದಷ್ಟು ಟ್ರೈ ಮಾಡಿರ್ಬೋದು. ಇದು ದಿಸ್ ಇಸ್ ದ ಫಸ್ಟ್ ಟೈಮ್ ಫಾರ್ ಮಿ. ಒಳ್ಳೆ ಕಾಂಬಿನೇಷನ್ ಇದು ಆ ಘೀ ಹಾಕಿರೋದಕ್ಕೆ ಕೆಂಪು ಚಟ್ನಿಗೆ ಆ್ಯಂಡ್ ಸಬ್ಬಕ್ಕಿ ಸೊಪ್ಪು ಒಂದು ಒಳ್ಳೆ ಫ್ಲೇವರ್ ಕೊಡ್ತಾರೆ. ಇಡ್ಲಿ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು. ಇದು ಮಸಾಲೆ ದೋಸೆ, ಇದು ನಮಗೆ ಸ್ಲೈಸಸ್ ಕೊಟ್ಟಿದ್ದಾರೆ. ಅವರು ಯೂಸ್ ಮಾಡ್ತಾರೆ ಇಂಗ್ರೀಡಿಯೆಂಟ್ಸ್ ಆಗಲಿ ಆ್ಯಂಡ್ ಘೀ ತಾರಾಳ್ವಾಗಿ ಆಗ್ತಾ ಇದೆ, ಸೊ ಅದು ಒಂದು ಒಳ್ಳೆಯ ವಿಷಯ. ಇದರಲ್ಲಿ ಟೇಸ್ಟು ಚೆನ್ನಾಗಿದೆ, ಅದಕ್ಕೆ ಸ್ವಲ್ಪ ಚಟ್ನಿ ಹಚ್ಕೊಂಡು ಒಂದು ಬೈಟ್. ಇಡ್ಲಿ ದೋಸೆ ಎಲ್ಲ ಅದು ಕಾಂಬಿನೇಷನ್ನು, ಫ್ಲೇವರ್ಸು, ಪಲ್ಯ, ಅದು ಕ್ರಿಸ್ಪ್ನೆಸ್ಸು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ. ಸೊ ಇವ್ರ ಫ್ಲೇವರ್ ತುಂಬ ಕ್ಲೀನಾಗಿದೆ ಆ್ಯಂಡ್ ಕ್ಲೀನಾಗಿ ಮಾಡ್ತಾಯಿರೋ ಅವರು. ಕಿಚನ್ ಕೂಡ ಒಳಗಡೆ ತುಂಬ ಗಲೀಜಿದ್ದೀರ, ಕ್ಲೀನಾಗಿ ಇದು ಮಾಡಿ. ಕ್ರೌಡ್ ನೋಡಿದ್ರೆ ಗೊತ್ತಾಗಿರೋದು ನಿಮಗೆ. ಸೊ ವೆರಿ ಗುಡ್. ಚೀಸ್ ಆ್ಯಂಡ್ ಪನ್ನೀರ್ ದೋಸೆ ಟ್ರೈ ಮಾಡೋಣ, ಅವರ ಫಾಸ್ಟ್ ಸೆಲ್ಲಿಂಗ್ ಐಟಮ್ ಇದು. ಫಿಲ್ಲಿಂಗ್ ನೋಡ್ಬೋದು ನೀವು. ನಾವು ಆ್ಯಕ್ಚುಲಿ ಮಿಕ್ಸ್ ತೊಗೊಂಡ್ವಿ, ಚೀಸ್ ಪನ್ನೀರ್ ಆ್ಯಂಡ್ ಪುಡಿ ಹಾಕ್ಸಿ. ಎರಡು ಬೇರೆ ಬೇರೆ ಫ್ಲೇವರ್ ಇದೆ, ನನಗೆ ಎರಡು ಇಷ್ಟ ಆಯಿತು, ಇದು ಜಾಸ್ತಿ ಇಷ್ಟ ಆಯಿತು. ಸೊ ನೀವು ಬಂದರೆ ಇಲ್ಲಿ ಚೀಸ್ ಅಥವಾ ಪನ್ನೀರ್ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಆ್ಯಂಡ್ ಪುಡಿ ದೋಸೆ ಕೂಡ ಇದೆ, ಅದು ಫಾಸ್ಟ್ ಮೂವಿಂಗು. ತುಂಬ ಚೆನ್ನಾಗಿತ್ತು ಫುಡ್ಡು ಇಲ್ಲಿ ಟ್ರೈ ಮಾಡಿದ್ದೆಲ್ಲ ನಾವು. ನಿಮಗೆ ಇದು ಎಕ್ಸಾಕ್ಟ್ ಲೊಕೇಶನ್ ಬೇಕಂದರೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ಬಿ ಡಿ ಎ ಕಾಂಪ್ಲೆಕ್ಸಿಂದ ಬಿ ಎಸ್ ಎನ್ ಎಲ್ ಆಫೀಸ್ ಇದೆ. ಸೊ ಅದ್ರ ಮುಂದೆಗಡೆನೆ ಸಿಗುತ್ತೆ ನಿಮಗೆ. ಸೊ ಬಂದು ಟ್ರೈ ಮಾಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಾವು ಮೇನ್ ರೀಸನ್ ಇಲ್ಲಿಗೆ ಬಂದಿದ್ದು ಶೈನ್ ಶೆಟ್ಟಿ ಅವ್ರ ಒಂದು ಎಫರ್ಟ್ಗೋಸ್ಕರ ಆ್ಯಂಡ್ ಅವ್ರ ಡೆಡಿಕೇಶನ್ಗೋಸ್ಕರ. ಅವ್ರು ನೋಡಿ ತುಂಬ ಒಂದು ಖುಷಿ ಆಯ್ತು ನಮಗೆ, ಅವ್ರ ಸ್ಟೋರಿ, ಅವ್ರ ಜರ್ನಿ ಎಲ್ಲ ಕೇಳಿ. ಸೊ ಇಲ್ಲಿ ಬಂದು ಅವ್ರ ಫುಡ್ ಟ್ರಕ್ಕಲ್ಲಿ ಹೇಗಿದೆ ಅವ್ರ ಜರ್ನಿ ಆ್ಯಂಡ್ ಅವ್ರ ತಾಯಿ ಕೂಡ ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಅವ್ರು ಮಾಡಿದ್ದು. ಅವ್ರ ಸೀರಿಯಲ್ ಮಾಡಿ ಅದಾದಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿ ಆಮೇಲೆ. ಸೊ ಇಟ್ಸ್ ಅ ವೆರಿ ಗುಡ್ ಜರ್ನಿ, ಇನ್ಸ್ಪೈರಿಂಗ್ ಜರ್ನಿ ತುಂಬ ಯಂಗ್ಸ್ಟರ್ಸ್ಗೆ. ಅವರೆಲ್ಲೂ ಡಿಮೋಟಿವೇಟ್ ಆಗ್ತೀರಾ ಅಥವಾ ಡಿಪ್ರೆಸ್ಡ್ ಆಗ್ತೀರಾ, ಇದೊಂದು ಸ್ಟಾರ್ಟ್ ಮಾಡಿ. ಹಿ ಡಿಡ್ ಅ ವೆರಿ ಗುಡ್ ಥಿಂಗ್, ಫುಡ್ ಟ್ರಕ್ ಅಂತ ಒಂದು ಸ್ಟಾರ್ಟ್ ಮಾಡಿಕೊಂಡು. ಸೊ ಖುಷಿ ಆಯಿತು. ಸೊ ಅವ್ರ ಅಮ್ಮ ಹತ್ರ ಮಾತಾಡ್ಸೋಣ. ಸೊ ಲೆಟ್ಸ್ ಗೋ.
ಸೊ ಫುಡ್ ರಿವ್ಯೂ ಆಯಿತು. ಈಗ ಮೈನ್ ಟಾಪಿಕ್, ನಾನು ಶೈನ್ ಶೆಟ್ಟಿ ಅವ್ರ ತಾಯಿ ಅವ್ರ ಹತ್ರ ಮಾತಾಡ್ತೀನಿ. ಸೊ ಅಮ್ಮ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ? ಇಂದಿರಾ ಶೆಟ್ಟಿ. ಇದು ಸ್ಟಾರ್ಟ್ ಮಾಡಿ, ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? 8 ತಿಂಗಳಾಯ್ತು. 8 ತಿಂಗಳಾಯ್ತು. ಬಿಗ್ ಬಾಸಲ್ಲಿ ಶೈನ್ ಶೆಟ್ಟಿ ಅವರು ಆ ಸ್ಟೋರಿ ಹೇಳಿದಾಗ ನಮ್ಗೆ ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ಲೈಕ್ ಯಂಗ್ಸ್ಟರ್ಸ್ಗೆ ಅವರು ಸೀರಿಯಲ್ ಆದಮೇಲೆ ಇದನ್ನು ಒಂದು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಿಮ್ಮದು ಒಂದಷ್ಟು ಇಂಟರ್ವ್ಯೂ ಅಥವಾ ಇದು ನೋಡಿದ್ವಿ ನಾವು, ನಮ್ಗೆ ತುಂಬ ಖುಷಿ ಆಗಿ ಆ ಪಾಸಿಟಿವ್ ಆಗಿ ಮಾತಾಡಿದ್ದಾಗಲಿ ಅದೆಲ್ಲ. ಸೊ ಜನಕ್ಕೆ ಫುಡ್ ಬಗ್ಗೆ ಆ್ಯಂಡ್ ನಮ್ಮ ನಿಮ್ಮ ಮಗನ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಎರಡೂ ಹೇಳಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಫುಡ್ ಎಲ್ಲ ಚೆನ್ನಾಗಿದೆ, ಎಲ್ಲರೂ ಬರ್ತಾ ಇದ್ದಾರೆ. ಹೌದು, ನೀವು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ನಾನು ಹೇಳಿದ್ದೀನಿ ಅದು. ಪಾಪ್ಯುಲರ್ ಏನು ಫುಡ್ ಇಲ್ಲಿ? ಇಲ್ಲಿ ನೀರ್ ದೋಸೆ. ನೀರ್ ದೋಸೆ. ಹೌದು. ಮತ್ತೆ ಸಬ್ಬಕ್ಕಿ ಇಡ್ಲಿ. ಕೊಬ್ಬರಿ ಅಂಡ್ ಬೆಲ್ಲ ಅಲ್ಲ? ಕಾಯಿ ಬೆಲ್ಲ. ಕಾಯಿ ಬೆಲ್ಲ. ಓಕೆ, ಕಾಯಿ ಬೆಲ್ಲ. ಹೌದು. ಅಂಡ್ ಇನ್ನೊಂದು ಸಬ್ಬಕ್ಕಿ ಇಡ್ಲಿ. ಸಬ್ಬಕ್ಕಿ ಇಡ್ಲಿ ಹಾಕಿ. ಹೌದು. ಅಂಡ್ ದೋಸೆನೂ ಎಲ್ಲ ಚೆನ್ನಾಗಿ ಹೋಗುತ್ತೆ. ಚೀಸು, ತಟ್ಟೆ ಇಡ್ಲಿ ಎಲ್ಲ ಚೆನ್ನಾಗಿ. ತುಂಬ ಚೆನ್ನಾಗಿ ಮಾಡ್ತಾರೆ ಶೈನ್ ಅವರು. ನಾವು ಅವ್ರಿಗೆ ವೋಟ್ ಮಾಡ್ತಾರೆ. ಆಯ್ತಾಯ್ತು, ಎಲ್ಲ ವೋಟ್ ಮಾಡಿ. ಖಂಡಿತ. ನಾವು ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೆ ಹೇಳ್ತೀವಿ, ನಿಮ್ದೊಂದು ಚಿಕ್ಕ ಜರ್ನಿ ಹೇಳಿಮ್ಮ, ಹೇಗೆ ಅವರು ಸೀರಿಯಲ್ ಇದು ಮಾಡಿದ್ದಾರೆ. ಒಂದು ಸೀರಿಯಲ್ಲು, ಕೆಲವೆಲ್ಲ ಸೀರಿಯಲ್ ಮಾಡಿದ್ದಾನೆ ಕಲರ್ಸ್ ಕನ್ನಡದಲ್ಲಿ, ಮತ್ತು ಸುವರ್ಣದಲ್ಲಿ, ಜಿ ಕನ್ನಡದಲ್ಲಿ, ಉದಯ ಟಿ ವಿಯಲ್ಲೆಲ್ಲ, ಮತ್ತು ತುಳು ಫಿಲ್ಮು ಸುಮಾರು ಮಾಡಿದ್ದಾನೆ, ಮತ್ತು ಕನ್ನಡ ಫಿಲ್ಮು ಮಾಡಿದ್ದಾನೆ. ಒಂದು ಹೀರೋ ಆಗಿ ಮಾಡಿದ್ದಾನೆ, ಒಂದು ಎರಡು ವಿಲನ್ ಆಗಿ ಮಾಡಿದ್ದಾನೆ. ಮತ್ತು ಅವರ ಡ್ರೀಮ್ ನಿಮಗೆ ಗೊತ್ತಿರುತ್ತೆ, ಅವ್ರು ಏನು ಅವನಂದ್ರೆ ಈಗ ಫಿಲ್ಮ್ ಮಾಡ್ಬೇಕಂತೇಳಿ ತುಂಬಾ ಆಸೆ ಇಟ್ಕೊಂಡು. ಅವ್ರು ಈಗ ಅವ್ರು ಫುಲ್ ಡೆಡಿಕೇಶನ್ ಅದರಲ್ಲಿ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ವೋಟ್ ಮಾಡ್ತೀವಿ. ಅಂಡ್ ನಿಮಗೂ ಇದೊಂದು ಇದನ್ನ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ರೆ, ಇನ್ನೊಂದು ದೊಡ್ಡದಾಗಿ ಮಾಡಿ. ಇನ್ನು ಅವ್ನು ಬಂದ ಮೇಲೆ ಎಲ್ಲ ಐಡಿಯಾ ಇದೆ. ಹೌದು ಹೌದು. ಖಂಡಿತ ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ಆಲ್ ದಿ ಬೆಸ್ಟ್. ಖಂಡಿತ ವೋಟ್ ಮಾಡ್ತೀವಿ. ನಮ್ಮ ಆಡಿಯನ್ಸ್ಗೆ ಹೇಳ್ಬಿಡಿ, ವೋಟ್ ಮಾಡಿ. ಆಯ್ತಾಯ್ತು. ಇಲ್ಲಿ ಕರ್ನಾಟಕ ಜನರಿಗೆ ಇಷ್ಟು ದಿವಸ ಎಲ್ಲ ವೋಟ್ ಹಾಕಿ ಇದು ಮಾಡಿದ್ದೀರಾ, ಇನ್ನು ಮುಂದೆ ವೋಟ್ ಹಾಕಿ ವಿನ್ ಮಾಡಿಸಿ ನನ್ನ ಮಗನನ್ನು. ಇಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಲ್ಲಿ ಕಿಚನ್, ಶೈನ್ ಶೆಟ್ಟಿ ಅವರ ಗಲ್ಲಿ ಕಿಚನ್ ಫುಡ್ ಟ್ರಕ್ಕಿಗೆ ಬಂದು ಊಟ ಮಾಡಿ ಅವ್ರ ತಾಯಿ ಹತ್ರನೂ ಮಾತಾಡಿದ್ದೀವಿ. ಇದು ಫುಡ್ ರಿವ್ಯೂ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅವರ ಜರ್ನಿ ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸ್ ತೋರಿಸ್ಬೇಕು ಆ್ಯಂಡ್ ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಅನ್ನೋದೊಂದು ರೀಸನ್ ಇದು ಮಾಡಿದ್ದು, ಮೇನ್ ರೀಸನ್ ನಮಗೆ. ಫುಡ್ಡು ಅಷ್ಟೇ ಚೆನ್ನಾಗಿದೆ. ಸೊ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿಲ್ಲೆಲ್ಲ ಶೇರ್ ಮಾಡಿ. ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ, ಒಂದು ಇನ್ಸ್ಪೈರ್ ಆಗುತ್ತೆ ಇನ್ನೂ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ. ಆ್ಯಂಡ್ ನಾವು ಶೈನ್ ಶೆಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಬಿಗ್ ಬಾಸಲ್ಲಿ. ನಿಮಗೂ ಅದನ್ನೇ ರಿಕ್ವೆಸ್ಟ್ ಮಾಡ್ತೀವಿ, ಡೂ ಸಪೋರ್ಟ್ ಹಿಮ್ ಆ್ಯಂಡ್ ಶೋ ಹಿಮ್ ಯುವರ್ ಲವ್. ಸೊ ಥ್ಯಾಂಕ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್. ಗಲ್ಲಿ ಕಿಚನ್ ಏನೇನು ಟ್ರೈ ಮಾಡಿದ್ರಿ ನೀವು? ನಾನು ಇವಾಗ ಸ್ವಲ್ಪ ಕಷ್ಟ ಸಿಗೋದು ಈಸಿಯಾಗಿ ರೈಸ್ ಬಾತ್ ತಗೊಂಡೆ, ತಟ್ಟೆ ಇಡ್ಲಿ, ಮೈಸೂರು ಮಸಾಲೆ ದೋಸೆ, ಮತ್ತೆ ಬರೀ ಮಸಾಲೆ ದೋಸೆ. ಸೇಮ್ ಥಿಂಗ್ ನಾನು ಅದನ್ನೇ ಕೇಳ್ತೀನಿ, ನೀವು ಮೈಕ್ ಒಂದ್ಸಲ ಇದು ಕೇಳಿಲ್ವಾ ಟ್ರಯಲ್? ಅದು